ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಂಬಿಕೆಯು ನೀಡಿದ ಪ್ರತಿಫಲ, ನಿನ್ನ ಮಗನು ಬದುಕುತ್ತಾನೆ. ರೀಪ್ರಿಂಟ್ ಪುಟ 2424, ಪುಟದ ಸಂಖ್ಯೆ 127. ಆದುದರಿಂದ ತನ್ನ ಸ್ವಂತ ಊರಿನಲ್ಲಿ ಅವರು ಇವನಿಗೆ ಈ ಜ್ಞಾನವು ಈ ಮಹತ್ಕಾರ್ಯಗಳು ಎಲ್ಲಿಂದ ಬಂದಿದ್ದಾವು ಎಂದು ಇವನ ವಿಷಯವಾಗಿ ಹೇಳಿದರು. ಇವನು ಬಡಗಿಯ ಮಗನಲ್ಲವೇ? ಇವನ ತಾಯಿಯು ಮರಿಯಳಲ್ಲವೇ? ಯಾಕೋಬ, ಯೋಸೇಫ, ಸೀಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರು ನಮ್ಮಲ್ಲಿ ಇದ್ದಾರಲ್ಲವೇ? ಆತನ ವಿಷಯವಾಗಿ ಬೇಸರಗೊಂಡರು. ಅವರು ಆತನನ್ನು ನಂಬದೇ ಹೋದುದರಿಂದ ಆತನು ಅಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲ. ಆದರೆ ನಮ್ಮ ಪಾಠವನ್ನು ಹಿಂತಿರುಗಿ ನೋಡಿದಾಗ, ಗಲೀಲಾಯದ ಮಹಾಪ್ರವಾದಿಯು ರೋಗಗಳನ್ನು ವಾಸಿ ಮಾಡುವಾತನು ತನ್ನ ಸ್ವಂತ ಊರಿಗೆ ಹಿಂದಿರುಗಿದ್ದಾನೆಂಬ ವರ್ತಮಾನವು ಕಾನಾ ಊರಿನಿಂದ ಕೇವಲ 20 ಮೈಲಿ ದೂರವಿರುವ ಕಪೆರ್ನೌಮಿಗೂ ಬೇಗನೆ ತಲುಪಿತ್ತು. ಹಾಗೂ ಸಮಾಜದಲ್ಲಿ ಸ್ಥಾನಮಾನ ಹೊಂದಿ ಆ ಊರಿನ ಅಧಿಕಾರ ಸ್ಥಾನದಲ್ಲಿರುವ ಒಬ್ಬ ವ್ಯಕ್ತಿಯು ತನ್ನ ನಂಬಿಕೆಯನ್ನು ತೋರಿ ಅದರ ಅನುಸಾರವಾದ ಆಶೀರ್ವಾದವನ್ನು ಪಡೆದವರಲ್ಲಿ ಮೊದಲಿಗನಾಗಿದ್ದನು. ನಮ್ಮ ಕರ್ತನು ಯೂದಾಯದಿಂದ ಹಿಂತಿರುಗಿದ ತರುವಾಯ ಮಾಡಿದ ಎರಡನೆಯ ಅದ್ಭುತ ಕಾರ್ಯವು ಆತನ ಮಗನನ್ನು ಗುಣಪಡಿಸಿದ್ದುದು ಎಂದು ನಮಗೆ ತಿಳಿಸಲಾಗಿದೆ. ನಮ್ಮ ಕರ್ತನು ಆತನಿಗೆ, ನಾನು ಮೆಸೆಯನೆಂಬುವುದರಲ್ಲಿ ನಿನಗೆ ನಂಬಿಕೆಯಿಲ್ಲ. ನೀನು ಆಸಕ್ತನಾಗಿರುವುದು ನನ್ನ ಸೂಚಕ ಕಾರ್ಯಗಳು ಮತ್ತು ಮಹತ್ಕಾರ್ಯಗಳಲ್ಲಿ ಎಂಬ ಅರ್ಥ ಬರುವಂತೆ ಹೇಳಿ ಆತನ ಬೇಡಿಕೆಗೆ ಮೊದಲು ಆಕ್ಷೇಪಣೆ ಮಾಡಿದಂತೆ ಕಂಡುಬಂದದ್ದು ನಿಸ್ಸಂಶಯವಾಗಿ ಆತನ ನಂಬಿಕೆಯನ್ನು ಪರೀಕ್ಷೆ ಮಾಡುವುದಕ್ಕಾಗಿತ್ತು. ಕಷ್ಟದಲ್ಲಿದ್ದ ಆ ಪ್ರೀತಿಯ ತಂದೆಯು ತನ್ನ ಉತ್ತರದಲ್ಲಿ ತೋರಿಸಿಕೊಟ್ಟದ್ದೇನೆಂದರೆ, ತಾನು ಆಸಕ್ತನಾಗಿರುವುದು ಕೇವಲ ಅದ್ಭುತವನ್ನು ನೋಡುವ ಕುತೂಹಲ ಬಯಕೆಗಳಾಗಿರದೆ ತನ್ನಲ್ಲಿರುವುದು ಕ್ರಿಸ್ತನ ಶಕ್ತಿಯಲ್ಲಿರುವ ನಿಜವಾದ ನಂಬಿಕೆ ಎಂಬುವುದು. ಸ್ವಾಮಿ, ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಎಂದು ಹೇಳಿದ್ದರಲ್ಲಿ ತನ್ನ ಮಗನನ್ನು ಮರಣದಿಂದ ಪಾರು ಮಾಡಲು ಅವನು ಸಮರ್ಥನೆಂಬುವುದನ್ನು ಆತನು ಪ್ರಶ್ನಿಸಿರಲಿಲ್ಲ. ಆತನ ನಿಜವಾದ ನಂಬಿಕೆಯು ಅದರ ಪ್ರತಿಫಲವನ್ನು ಹೊಂದಿತ್ತು. ಆದರೂ ಆತನು ತನ್ನ ನಂಬಿಕೆಯನ್ನು ಇನ್ನು ಮುಂದುವರೆಸಿ ತೋರಿಸಿಕೊಡುವ ಅಗತ್ಯವಿತ್ತು. ಹಲವು ಗಂಟೆಗಳವರೆಗೂ ಇದಕ್ಕೆ ಸಾಕ್ಷಿ ಪ್ರಮಾಣಗಳು ದೊರೆಯುವಂತಿಲ್ಲದಿದ್ದರೂ ತನ್ನ ವಿಜ್ಞಾಪನೆಯು ಈಡೇರುವುದೆಂಬುವುದನ್ನು ಆತನು ನಂಬಬೇಕಿತ್ತು. ಆತನು ತನ್ನ ದಾರಿಯನ್ನು ಹಿಡಿದು ಹೋದನು. ಅಲ್ಲಿ ಆತನ ನಂಬಿಕೆಗೆ ಮತ್ತೆ ಪರೀಕ್ಷೆಯಾಗಿ ಅದು ದೃಢವಾಯಿತು. ತನ್ನ ವಿಜ್ಞಾಪನೆ ಅನುಗ್ರಹವಾದ ಆ ಸಮಯದಲ್ಲೇ ತನ್ನ ಮಗು ಸ್ವಸ್ಥವಾಗತೊಡಗಿತ್ತೆಂಬುವುದು ನಂತರದ ವಿವರಣೆಯಲ್ಲಿ ತಿಳಿದುಬಂತು. ಮತ್ತು ತನ್ನ ನಂಬಿಕೆಯು ಇನ್ನೂ ಅಧಿಕವಾದ ಆಶೀರ್ವಾದವನ್ನು ತನಗೆ ತಂದಿತ್ತು. ಹೇಗೆಂದರೆ, ತನ್ನ ಮಗನು ಶಾರೀರಿಕ ಅನಾರೋಗ್ಯದಲ್ಲಿ ಸುಧಾರಣೆ ಉಂಟಾಗುವುದಕ್ಕಿಂತಲೂ ಹೆಚ್ಚಾಗಿ ಅವನು ಮತ್ತು ಅವನ ಮನೆಯವರು ಮೆಸ್ಸಿಯನನ್ನು ನಂಬುವವರಾದರು. ಮತ್ತು ಹೀಗೆ ಅದು ಹೇಳಿರುವಂತೆ ಅವರನ್ನು ಪುತ್ರರ ಪದವಿಯನ್ನು ಪಡೆದು ಸಹಬಾಧ್ಯತೆಯನ್ನು ಹೊಂದುವ ಸೌಭಾಗ್ಯದ ಸಮೀಪಕ್ಕೆ ತಲುಪುವಂತೆ ಮಾಡಿತು. ಇಲ್ಲಿಯೂ ಮತ್ತು ಇತರ ರೋಗ ನಿವಾರಣಾ ಅದ್ಭುತ ಕಾರ್ಯಗಳನ್ನು ಮಾಡುವಲ್ಲಿ ನಮ್ಮ ಕರ್ತನ ಉದ್ದೇಶವು ಕೇವಲ ಅಸ್ವಸ್ಥರಾದವರನ್ನು ನೋವು ವ್ಯಾಧಿಗಳಿಂದ ಗುಣಪಡಿಸುವುದು ಮಾತ್ರವಲ್ಲದೆಂಬುದು ಸ್ಪಷ್ಟ. ಇದು ಆತನ ಉದ್ದೇಶವಾಗಿದ್ದಲ್ಲಿ ಆತನು ಅಸ್ವಸ್ಥರೆಲ್ಲರೂ ಒಂದೇ ಉಸಿರಿನಲ್ಲಿ ಸ್ವಸ್ಥರಾಗಲು ಆಜ್ಞಾಪಿಸಬಹುದಾಗಿತ್ತು. ಇದಕ್ಕೂ ಮಿಗಿಲಾಗಿ ಆತನು ಅಸ್ವಸ್ಥತೆ ಉಂಟಾಗಲು ಕಾರಣವಾದ ಕೆಟ್ಟ ಪರಿಸರಗಳನ್ನು ಹೋಗಲಾಡಿಸಬಹುದಿತ್ತು. ಉದಾಹರಣೆಯಾಗಿ, ಆ ಘನವಂತನ ಮಗನಿಗೆ ಜ್ವರ ಬಂದಿತ್ತು. ಅಲ್ಲದೆ ಕಪೆರ್ನೋಮಿನಲ್ಲಿ ಬೇರೆ ಹಲವರು ಹೀಗೆಯೇ ಬಾಧಕರಾಗಿದ್ದ ಸಂಭವವಿತ್ತು. ಏಕೆಂದರೆ ಆ ಊರು ಒಂದು ತಗ್ಗಿನ ಜವುಗು ಪ್ರದೇಶದ ಸಮೀಪದಲ್ಲಿ ಕಟ್ಟಲ್ಪಟ್ಟಿದ್ದು
ಅದು ಮಲೇರಿಯಾ ರೋಗ ಪೀಡಿತವಾದ ಅನಾರೋಗ್ಯಕರ ಸ್ಥಳವಾಗಿತ್ತು. ಕರ್ತನು ರೋಗಗಳೆಲ್ಲವನ್ನು ನಿವಾರಣೆ ಮಾಡುವ ಕಾರ್ಯವನ್ನು ಮಾಡಲಿಲ್ಲ. ಆದರೆ ಇದು ಆತನಿಗೆ ಅನುಕಂಪವಿಲ್ಲವೆಂದಾಗಲಿ ಅಥವಾ ಆ ಸ್ಥಳವನ್ನು ಮತ್ತು ಭೂಮಿಯ ಇತರ ಭಾಗಗಳನ್ನು ಆರೋಗ್ಯಕರವನ್ನಾಗಿ ಮಾಡುವ ಅಗತ್ಯವಿರುವುದರ ಅರಿವು ಆತನಿಗೆ ಇರಲಿಲ್ಲವೆನ್ನುವುದಕ್ಕಾಗಲಿ ಇದು ಸಾಕ್ಷಿಯಲ್ಲ. ಹೀಗೆಯೇ ಸಾವಿರಾರು ವರ್ಷಗಳಿಂದಲೂ ಮಲೇರಿಯಾ ಮುಂತಾದ ರೋಗಕಾರಕ ಪರಿಸರಗಳು ಏರ್ಪಡುವಂತಾಗಿ ಅದರಿಂದ ಜಗತ್ತಿನಾದ್ಯಂತ ರೋಗ ಅಸ್ವಸ್ಥಗಳು ಉಂಟಾಗಿರುವಲ್ಲಿ ಇದು ದೇವರ ವಿಷಯದಲ್ಲೂ ಆತನಿಗೆ ಇದರ ಕಾಳಜಿ ಇಲ್ಲವೆಂದು ಹೇಳಲಾಗದು. ಪ್ರತಿಯಾಗಿ ದೇವರು ವ್ಯಾಧಿಗಳ ವಿಷಯವಾಗಿ ಮುಂದಾಗಿ ತಿಳಿದಿದ್ದು ಈ ರೋಗಕಾರಕ ಸನ್ನಿವೇಶಗಳನ್ನು ಪಾಪಿಯಾದ ಮಾನವನ ವಿರುದ್ಧವಾಗಿರುವ ತೀರ್ಪಿಗೆ ಜೊತೆಗೂಡುವುಗಳಾಗುವಂತೆ ರೂಪಿಸಿರುವನು. ಮಾನವನ ಮೇಲಿರುವ ಮರಣದಂಡನೆಗೆ ಸಹಕಾರಿಗಳಾಗಿದ್ದು ಇವು ಆ ತೀರ್ಪನ್ನು ಏಕಕಾಲದಲ್ಲಿ ಫಲಿಸುವಂತೆ ಮಾಡುವುದು. ಮಾನವರನ್ನು ವಿಮೋಚಿಸಿರುವಾತನು ಮತ್ತು ತಾನು ವಿಮೋಚಿಸಿ ಸಂಪಾದಿಸಿದ ತನ್ನ ಸ್ವಾಸ್ಥ್ಯವಾದ ಈ ಭೂಮಿಯನ್ನು ಸಹ ಶಾಪದಿಂದ ವಿಮೋಚಿಸಿರುವಾತನು. ಅದನ್ನು ಕೇಡನುಂಟು ಮಾಡುವ ಎಲ್ಲ ವಿನಾಶಕಾರಿ ಪ್ರಭಾವಗಳಿಂದ ಶುಚಿಗೊಳಿಸುವನು. ಆಗ ಅಲ್ಲಿ ಮರಣವಿರುವುದಿಲ್ಲ, ನೋವುಗಳಿರುವುದಿಲ್ಲ, ವ್ಯಾಧಿಗಳಿರುವುದಿಲ್ಲ, ಗೋಳಾಟವಿರುವುದಿಲ್ಲ. ಯಾಕೆಂದರೆ ಪೂರ್ವದ ಸ್ಥಿತಿಯು ಹೋಗಿ ಎಲ್ಲ ನೂತನವಾಗುವುದು. ಮಾನವನ ಉಪಯೋಗಕ್ಕಾಗಿಯೂ ಅವರನ್ನು ಆಶೀರ್ವದಿಸುವ ಸಲುವಾಗಿಯೂ ಈ ಭೂಮಿಯನ್ನು ಅದರಲ್ಲಿರುವ ಮಾನವರನ್ನು ಪುನಶ್ಚೇತನಗೊಳಿಸುವ ಸಮಯವನ್ನು ಸತ್ಯವೇದದಲ್ಲಿ ಸಮಸ್ತವನ್ನು ಸರಿ ಮಾಡುವ ಕಾಲವು ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಯಿಂದ ಹೇಳಿದ್ದಾನೆ ಎಂದು ಹೆಸರಿಸಿ ಹೇಳಲಾಗಿರುವುದು. ಮತ್ತು ಪೇತ್ರನು ಪಂಚಾಶತಮ ದಿನದಂದು ಪವಿತ್ರಾತ್ಮ ಪ್ರೇರಿತನಾಗಿ ಈ ರೀತಿಯಾಗಿ ಸಮಸ್ತವನ್ನು ಸರಿ ಮಾಡುವುದನ್ನು ನಮ್ಮ ಕರ್ತನಾದ ಯೇಸುವು ತನ್ನ ಎರಡನೆಯ ಬರುವಿಕೆಯಲ್ಲಿ ಪ್ರಾರಂಭಿಸುವನೆಂದು ನಮಗೆ ಹೇಳಿರುವನು.